आपका। फिर वेला ऐन सब पेड़ तेरा ಬೊಂಗೂರು ಟೊಮೆಟೋಲ್ಲ ಟೊಮೆಟೊ ನೋಡ್ರಿ ಸರ್, ಇದು ಸರ್ ಹಲೋ ಬ್ರದರ್ ಪೈನಾಪಲ್ ಇದೆ, ಡೇಟ್ಸ್ ಇದೆ, ಕಾಯಿ ಇದೆ, ಡ್ರೈ ಫ್ರೂಟ್ಸ್ ಇದೆ, ಬಾದಾಮಿ ಓಕೆ, ಬೇಳೆ ಇದೆ, ಬೇಳೆ
ಕ್ಯಾರೆಟ್ ಕೋವಾ ಕ್ಯಾರೆಟ್ ಕೋವಾ ಮತ್ತೆ ಗುಲ್ಕನ್ ಇದೆ ಗುಲ್ಕನ್ ಇದೆ ಶೇಂಗಾ ಶೇಂಗಾ ಅಂಜೂರ ಇದು ಅಂಜೂರ ಇದೆ ಇದು ಗುಲ್ಕನ್ ಹಾಂ ಇದು ಚಾಕ್ಲೇಟ್ ಚಾಕ್ಲೇಟಾ ಮೇಲ್ಗಡೆ ಮಾಡಿ ಶುಗರ್ ಫ್ರೀ ಯಾವುದು ಶುಗರ್ ಫ್ರೀ ಶುಗರ್ ಫ್ರೀ ಹಾಂ ಇದು ಕೋಬ್ರಿ ಸಕ್ಕರೆ ಕೋಬ್ರಿ ಸಕ್ಕರೆ ಭಾಳ ಸೇಲ್ ಆಗುತ್ತೆ ಸರ್ ಭಾಳ ಸೇಲ್ ಆಗುತ್ತೆ ಭಾಳ ಜನ ಯಾವ್ದು ಇಷ್ಟಪಟ್ಟು ಯಾವ್ದು ಭಾಳ ತಿಂತಾರೆ ಭಾಳ ಅಂದ್ರೆ ಡ್ರೈ ಫ್ರೂಟ್ಸ್ ಶೇಂಗಾ ಹಾಂ ಮತ್ತೆ ಬೇರೆ ಕಾಯಿ ಎಲ್ಲ ವೆರೈಟಿ ತಿಂತಾರೆ ಹಾಂ ಹಾಂ ಚೆನ್ನಾಗಿದೆ ಅಂತ ಹೇಳ್ತಾರೆ ಸರ್ ಪಾರ್ಸಲ್ ಮಾಡ್ತಿರೋದ ಹೌದು ಎಷ್ಟು ಅದು ಎಷ್ಟು ಎಷ್ಟು ಪಾರ್ಸಲ್ ಕೊಡ್ತೀರಾ ಪಾರ್ಸಲ್ ಹಾಂ ಎಷ್ಟು ಬೇಕಾದ್ರೂ ಕೊಡ್ತೀರಾ ಎಷ್ಟು ಬೇಕಾದರೂ ಕೊಡ್ತೀರಾ ಇದು ಈ ಥರ ಬಾಕ್ಸ್ಗಳಿಗೆ ಹಾಕಿ ಪಾರ್ಸಲ್ ಮಾಡ್ಕೊಡ್ತೀರಾ ನಾನು ಈ ಥರ ಕೊಡ್ತೀರಾ ಸಿಲ್ಲರ್ ಕವರಲ್ಲಿ ಇದು ಎಲ್ಲ ಬಂದರೆ ಒಂದು 50-100 ಬಂದರೆ ಬಾಕ್ಸಲ್ಲಿ 50-100 ಬಂದರೆ ಬಾಕ್ಸ್ ಇದು ನಿಮ್ದು ಆರ್ಡ್ರು ಆನ್ಲೈನ್ ತೊಗೋತೀರಾ ಹಾಂ ಆನ್ಲೈನ್ ಸ್ವಿಗ್ಗಿ ಎಲ್ಲ ಇದೆ ಮಾಡ್ತಾ ಇದ್ದಾರೆ ರೆಡಿ ಮಾಡಿಸ್ತಾರೆ ಸ್ವಿಗ್ಗಿ ಮತ್ತು ಝೊಮ್ಯಾಟೊ ತೊಳಿದೆಯಾ ಹಾಂ ಮಾಡಿಸ್ತಾರೆ ಈಗ ಒಂದು ವಾರ ಅಂತ ನೋಡ್ರಿ ಮನೆ ಹೋಳಿಗೆ ಸೂಪರ್ ಐತಿ ಸೂಪರ್ ಐತಿ ಹಾಂ ಸೂಪರ್ ಐತಿ ಎಷ್ಟು ದೂರ ಭಾರಿ ಐತಿ ಚಲೋ ಐತಿ ಭಾರಿ ಐತ್ರಿ ಪ್ರೈಸ್ ರೀ ಅಂದ್ರೆ ಅಂದ್ರೆ ತುಪ್ಪ ಹಾಕ್ತಿರಲ್ಲ ತುಪ್ಪ ಅವ್ರ ಕೇಳ್ಬೇಕು ರೀ ನೀವು ಸೂಪರ್ ಐತಿ ಸೂಪರ್ ಐತ್ರಿ ಯಾರ ಅಂದ್ರೆ ದುಡ್ಡಿಲ್ಲಾದರೂ ಬಂದು ತಿನ್ಬೋದು ಓ ರೀಸನಬಲ್ ಹಾಂ ತುಂಬ ರೀಸನಬಲ್ ಐತೆ ಅಡಿಯಲ್ಲ ಹಾಂ ಬಡವ್ರಿಗೆ ಅಲ್ಲ ಬಡವ್ರಿಗೆ ಬಡವ್ರಿಗೆ ಅಡ್ಡಿಲ್ಲ ಬಡವ್ರಿಗೆ ಅಡ್ಡಿಲ್ಲ ಮತ್ತೊಬ್ಬರು ಅಂತಾರೆ ರೀ ಹುಡುಗಿ ಕಮ್ಮಿ ಐತೆ ಅಂತಂಗೆ ಏನಿಲ್ಲ ಏನಿಲ್ಲ ಇಲ್ಲ ಯೂಶ್ವಲಿ ಇದು ನ್ಯೂ ಕಾನ್ಸೆಪ್ಟ್ ಇದೆ ಎಲ್ಲರೂ ಸಿಹಿ ಹಂಚ್ಬೇಕಂತ ಹೀಗಾಗಿ ನಾವು ಇದನ್ನು ಕಾನ್ಸೆಪ್ಟ್ ಲೈಕ್ ಆಗ್ಬಿಟ್ಟು ಓಪನ್ ಮಾಡಿದ್ವಿ ಎಸ್ಪೆಷಲಿ ನಾರ್ತ್ ಕರ್ನಾಟಕ ಅಂದ್ರೆ ಪೀಪಲ್ ಬಹಳ ಹೋಳಿಗೆ ತಿಂತಾರೆ ಆ ಕಾನ್ಸೆಪ್ಟ್ ಇಟ್ಕೊಂಡು ನೀವು ಇಲ್ಲೇ ಓಪನ್ ಮಾಡಿದ್ದೀರಾ ಹೋಳಿಗೆ ಅಂದ್ರೆ ಎಲ್ರಿಗೂ ಇಷ್ಟ ಯಾರಿಗೆ ಇಷ್ಟ ಈ ಟೈಮ್ ಕೊಟ್ಟರು ಬಿಸಿ ಬಿಸಿಯಾಗಿ ಹೋಳಿಗೆ ಇಷ್ಟ ಪಡ್ತಾರೆ ನಿಮ್ಮ ಊರು ಯಾವ್ದು ಇದೆ ಬೇಸಿಕ್ ಅಲ್ಲ ಫ್ರಮ್ ಹುಬ್ಬಳ್ಳಿ ನಾಗ ಮತ್ತೇನು ಮ್ಯಾಮ್ ಇದು ರೀಸನಬಲ್ ರೇಟ್ ಒಳಗೆ ಇದೆಯಾ ಇದು ಎಲ್ಲರೂ ಅಫೋರ್ಡ್ ಮಾಡುವಂತದ್ದು ರೇಟ್ಸ್ ಇದೆ ಬೇಳೆ ಹೋಳಿಗೆ ಬಂದ್ಬಿಟ್ಟು 15 ರೂಪಾಯಿ ಸೊ ಮೇನ್ ಇದ್ರ ಸ್ಪೆಷಾಲಿಟಿ ಏನಂದ್ರೆ ವೆರೈಟೀಸ್ ಆಫ್ ಹೋಳಿಗೆ ಕೊಡ್ತಾ ಇದ್ವಿ ಇದರಲ್ಲಿ ಖವಾ ಹೋಳಿಗೆ ಕ್ಯಾರೆಟ್ ಹೋಳಿಗೆ ಡ್ರೈ ಫ್ರೂಟ್ಸ್ ಹೋಳಿಗೆ ಎಲ್ಲಾ ತರದ ಹೋಳಿಗೆ 21 ತರ ವೆರೈಟೀಸ್ ಇದೆ 21 ತರ ಅದ್ರ ಜೊತೆ ಪೇನೆ ಮಿಲ್ಕ್ ಚರುಟಿ ಆಮೇಲೆ ಕಾಂಡಿಮೆಂಟ್ಸ್ ಎಲ್ಲಾ ತರದ ತಿಂಡಿ ತಿನಿಸುಗಳು ಸಿಗ್ತವೆ ಒಂಥರ ಫುಲ್ ಪ್ಯಾಕೇಜ್ ಅನ್ಬೋದು ನಾವು ಏನಂದ್ರೆ ಇಫ್ ಯು ಎಂಟರ್ ಇನ್ಸೈಡ್ ಯು ಆರ್ ಗೋಯಿಂಗ್ ಟು ಗೆಟ್ ವೆರೈಟೀಸ್ ಆಫ್ ಸ್ನ್ಯಾಕ್ಸ್ ಹಿಯರ್
ನಾವು ನೋಡಿದ್ವಲ್ಲ ಮ್ಯಾಮ್ ಫುಲ್ ವೆರೈಟೀಸ್ ಇದೆ, ಯಾವ್ದು ತಿನ್ಬೇಕು ಯಾವ್ದು ಬೇಡ ಅನ್ನೋದು ಗೊತ್ತಾಗ್ತಿಲ್ಲ ಮ್ಯಾಮ್. ಆದ್ರೆ ಹಾಕಿದ್ವಿ ಕಸ್ಟಮರ್ ಖುಷಿಯಿಂದ ಆಚೆ ಹೋಗ್ತಾರೆ, ಪ್ಲಸ್ ಪಾಯಿಂಟ್. ಅದೇ ಮೇನ್ ಅಲ್ಲ ಮ್ಯಾಮ್, ಯಾವ್ದು ಕಸ್ಟಮರ್ ಬಂದ್ರೆ ಅವ್ರು ಖುಷಿ ಅಂತ ಹೋದ್ರೆ ತ್ರೀ ಡೇಸ್ ಒಳಗೆ ಈ ತರ ರೆಸ್ಪಾನ್ಸ್ ಇದೆ ಅಂದ್ರೆ ಇನ್ನೂ ಬರೋದು ಡೇಸ್ ಒಳಗೆ ಭಾರಿ ಆಗುತ್ತೆ. ಕಂಗ್ರಾಚುಲೇಷನ್ ಮ್ಯಾಮ್, ನಿಮ್ಗೆ ತೆಗೆದ ಸಿಹಿ ಹಂಚಬೇಕಂತ ಹೇಳಿ ನಿಮ್ಗೆ ಎಷ್ಟೇ ಅಂತ ನೀವು ಮಾಡಿದ್ರ, ನಿಮಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ವಿಸಿಟ್ ಆಗಿದ್ದು. ಥ್ಯಾಂಕ್ ಯು. ಫೆಸ್ಟಿವಲ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಎಲ್ಲಾ ಹೆಣ್ಮಕ್ಕಳಿಗೆ ಇದು ಮಾಡಕ್ಕೆ ಇದೊಂಥರ ಕಾನ್ಸೆಪ್ಟ್ ಬಂದ್ಬಿಟ್ಟು. ಏನಾಗಿದೆ ಅಂತಂದ್ರೆ ಎಲ್ಲರೂ ರಿಲ್ಯಾಕ್ಸ್ ಮಾಡ್ಬೋದು, ಬಂದ್ಬಿಟ್ಟು ಆರ್ಡರ್ ಪ್ಲೇಸ್ ಮಾಡಿ ತಗೊಂಡು ತುಂಬಾ ಎಂಜಾಯ್ ಮಾಡ್ಬೋದು. ರೆಡಿಮೇಡ್ ಆಗ ಸಿಗುತ್ತೆ, ಅದೇ ಹೆಲ್ತ್ ಇದೆ, ಹೆಲ್ತಿ ಟೇಸ್ಟಿ ಹೈಜಿನಿಕ್ ಎವ್ರಿಥಿಂಗ್ ವಿ ಹ್ಯಾವ್. ಮತ್ತೆ ರೀಸನಬಲ್ ರೇಟ್ ಒಳಗೆ ಸಿಗುತ್ತೆ ಅಂದ್ರೆ ಎಲ್ಲರೂ ಆರ್ಡರ್ ಮಾಡಿ ಮಾಡ್ತಾರೆ. ರವೆ ಉಂಡೆ ಇಟ್ ಇಸ್ ಪೀಸ್ ವೈಸ್ 10 ರುಪೀಸ್ ಈಚ್. ಓಕೆ, ಒಂದು 6 ಕೊಡಿ. ಚಂದು ಕರ್ಜಿಕಾಯಿ ಬೆಲ್ಲ ಸಜ್ಜಪ್ಪ ಸಜ್ಜಪ್ಪ ಹಾ ಕರ್ಜಿಕಾಯಿ ಸಕ್ಕರೆ ಚಕ್ಲಿ ತುಂಬಾ ಬಿಸಿ ಬಿಸಿಯಾದ ಹೋಳಿಗೆ ಈಗ ಸದ್ಯ ನಮ್ಮ ಮುಂದೆ ಮಾಡಿಕೊಟ್ಟಿದ್ದಾರೆ, ನಮಗೆ ತುಪ್ಪ ಹಾಕಿದ್ದಾರೆ ಮೇಲೆ. ಇದು ಕಾಯಿ ಹೋಳಿಗೆ ತುಂಬ ಬಿಸಿ ಬಿಸಿಯಾಗಿದೆ, ಈಗ ಸದ್ಯ ನಮ್ಮ ಮುಂದೆ ಮಾಡಿಕೊಟ್ಟಿದ್ದಾರೆ. ಈಗ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ತುಂಬ ಬಿಸಿಯಾಗಿದೆ, ಬಿಸಿಯಾದ ಹೋಳಿಗೆ ಮನೆ ಅಂತ ರುಚಿ ಇದೆ ಅಂತ ಹೇಳ್ತಿದ್ದಾರೆ. ನಾನು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಕೇಳ್ತೀನಿ ನೋಡೋಣ. ಬಿಸಿ ಬಿಸಿಯಾಗಿದೆ, ತುಪ್ಪ ಫುಲ್ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ ಅಂದರೆ ಮನೆ ಮನೆ ಸಂಬಂಧ ಮಾಡಲಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಮನೆ ರುಚಿನೇ ಇದೆ, ಸೇಮ್ ಮನೆ ಹೋಳಿಗೆ ಅಂತ ಹೇಳಿ ಏನು ಟೈಟಲ್ ಕೊಟ್ಟಿದ್ದಾರಲ್ಲ ಈ ಶಾಪಿಗೆ, ಸೇಮ್ ಟು ಸೇಮ್ ಮ್ಯಾಚ್ ಆಗುತ್ತೆ ಈ ಹೋಳಿಗೆಗೂ ಹಾಗೆ ಟೈಟಲಿಗೂ. ಫುಲ್ ಅಂದರೆ ಫುಲ್ ತುಂಬ ರುಚಿಯಾಗಿದೆ. ನೀವು ಬೇರೆ ಊರಿಂದ ಆಗಿರ್ಬೋದು, ಎಲ್ಲಿಂದ ಆಗಿರ್ಬೋದು, ಹುಬ್ಬಳ್ಳಿಗೆ ಬಂದಾಗ ಡೆಫಿನೆಟ್ಲಿ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ. ಹೋಳಿಗೆ ತಿನ್ಬೇಕಂತ ಇದ್ರೆ, ಸ್ವೀಟ್ ತಿನ್ನೋವಂಥ ಪ್ರಿಯರ್ ಇದ್ರೆ ದಯವಿಟ್ಟು ಬನ್ನಿ ಫ್ರೆಂಡ್ಸ್, ಟೇಸ್ಟ್ ಮಾಡಿ ಹೇಗಿದೆ ಅಂತೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಕಮೆಂಟ್ ಮಾಡಿ ಹೇಳಿ. ಮತ್ತೆ ನೋಡ್ಬೋದು ಹೆಸರು ಮನೆ ಹೋಳಿಗೆ ಗುರುಪು ತಿಂಡಿ ಹೋಳಿಗೆ. ಎಲ್ಲರದು ಕೂಡ ಫ್ರೆಂಡ್ಸ್ ಇಲ್ಲೇ ಥರ ಥರದ ತಿಂಡಿ ಐಟಮ್ಸ್ಗಳು ಕೂಡ ಸಿಗುತ್ತೆ, ಚಕ್ಲಿ ಆಗಿರ್ಬೋದು, ಒಬ್ಬಟ್ಟು ಆಗಿರ್ಬೋದು, ಹಾಗೆ ವೆರೈಟಿ ಆಫ್ ತಿಂಡಿಗಳು ಸಿಗುತ್ತೆ. ಹಾಗೆ ಮತ್ತು ನಿಮ್ಗೆ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಉಪ್ಪಿನಕಾಯಿಗಳು ಸಿಗುತ್ತೆ, ಮತ್ತು ಚಟ್ನಿ ಕೂಡ ಸಿಗುತ್ತೆ ಫ್ರೆಂಡ್ಸ್. ತುಂಬಾ ಬೆಸ್ಟ್ ಆಗಿದೆ ಇದು, ದಯವಿಟ್ಟು ಬನ್ನಿ, ವಿಸಿಟ್ ಕೊಡಿ, ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಮತ್ತು
ಇದೇ ಥರ ವಿಡಿಯೋ ಮಾಡೋಕ್ಕೆ ನಮ್ಗೆ ಸಪೋರ್ಟ್ ಮಾಡಿ ಮತ್ತು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಕೊರೋನಾ ಟೈಮ್ ನಡೀತಿದೆ, ಆದರೂ ಕೂಡ ಫುಲ್ಲಿ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡ್ತಿದ್ದಾರೆ, ಫುಲ್ಲಿ ಮಾಸ್ಕ್ ಹಾಕ್ಕೊಂಡಿರ್ತಾರೆ ಎಲ್ಲರೂ ಕೂಡ ಮತ್ತು ಎಲ್ಲರೂ ಕೂಡ ಟೆಸ್ಟ್ ಮಾಡಿಸಿದ್ದಾರೆ ಇವರು. ಇವ್ರಿಗೆ ಏನಿದೆ ಏನಿಲ್ಲ ಅಂತೇಳಿ ಫುಲ್ಲಿ ಹೈಜಿನಾಗಿದೆ. ದಯವಿಟ್ಟು ಬನ್ನಿ ಫ್ರೆಂಡ್ಸ್, ಟೇಸ್ಟ್ ಮಾಡಿ ಹೇಗಿದೆ. ಬೆಸ್ಟ್ ಆದಂತಹ ಒಂದು ಶಾಪು, ಬನ್ನಿ ವಿಸಿಟ್ ಮಾಡಿ. ನೀವು ಯಾರ